ಗುಡ್ ಮಾರ್ನಿಂಗ್ ಎಲ್ರಿಗೆ. ಸೊ ಈಗ ಟ್ರೈನಲ್ಲಿದ್ದೀವಿ ನಾವು. ಇಲ್ಲಿಂದ ಒಂದು 2 hours ಜರ್ನಿ. ಮ್ಯಾಂಗ್ಳೂರು ಸೆಂಟ್ರಲಿಂದ ಟ್ರೈನ್ ಹಿಡಿದದ್ದು ನಾವು. ಅಲ್ಲಿಂದ ಕಣ್ಣೂರಿಗೆ 2 hours ಜರ್ನಿ. ಸೊ 9:30 ಕಣ್ಣೂರಿಗೆ ರೀಚ್ ಆಗ್ತೀವಿ. ಅಲ್ಲಿಂದ ಒಂದು 1/2 ಗಂಟೆ ದಾರಿ ಇದೆ ವಿಸ್ಮಯ ವಾಟರ್ ಪಾರ್ಕ್ ಹೋಗ್ಲಿಕ್ಕೆ. ಆಟೋ ಅಥವಾ ಬಸ್ ಏನಂತ ನೋಡ್ಬೇಕು ಅಲ್ಲಿ ಹೋದ ನಂತರ. ಸೊ ವಿಸ್ಮಯ ವಾಟರ್ ಪಾರ್ಕ್ ಹೋದ ನಂತರ ಗಮ್ಮತ್ ಮಾಡ್ಲಿಕ್ಕೆ ತುಂಬ ಉಂಟು. ಸೊ ನೀವು ನೋಡ್ತೀರಾ, ಎಂಡ್ ತನಕ ವಿಡಿಯೋ ನೋಡಿ. ಸಿಗುವ ಮತ್ತೆ ಆರ್ಯ ದುರ್ಗಾ. ಇದು ನಮ್ಮ ಸಾನ್ವಿ. ಇದು ನಮ್ಮ ಕಡ್ಡಿ ಪೈಲ್ವಾನ್ ಸಿಸ್ಟರ್. ಅದು ಅಮ್ಮ ಬೊಡ್ಡಿ ಪೈಲ್ವಾನ್. ಹಾಗೆ ಮೈ ಸಿಸ್ಟರ್ಸ್ ಇನ್ ಲಾಸ್ ಇಲ್ಲಿ, ಮತ್ತೆ ನಮ್ಮ ಬಾಬಿ, ಮತ್ತೆ ನಿಮ್ಳು ಚೋಟು. ಹಾಗೆ ಇವರು ನಮ್ಮ ಪಿತಾಶ್ರೀ ಅವರು. ಬೆಳಿಗ್ಗೆ 9:45 ಸರಿಯಾಗಿ ನಾವು ಕಣ್ಣೂರು ರೈಲ್ವೆ ಸ್ಟೇಷನ್ ರೀಚ್ ಆದ್ವಿ. ಕಣ್ಣೂರು ರೈಲ್ವೆ ಸ್ಟೇಷನಿಂದ ವಿಸ್ಮಯ ಅಮ್ಯೂಸ್ಮೆಂಟ್ ಪಾರ್ಕಿಗೆ ಆಟೋ ಚಾರ್ಜಸ್ ಆಲ್ಮೋಸ್ಟ್ 500-700 ರೂಪಾಯಿ ತನಕ ಇದೆ. ಸೊ ನಾವು ನಿಮಗೆ ರೆಕಮೆಂಡ್ ಮಾಡೋದು ಏನಂತ ಹೇಳಿದರೆ, ರೈಲ್ವೆ ಸ್ಟೇಷನಿಂದ 15 ನಿಮಿಷದಲ್ಲಿ ಕಣ್ಣೂರು ಬಸ್ ಸ್ಟ್ಯಾಂಡ್ ಇದೆ. ಅಲ್ಲಿಂದ ನೀವು ಬಸ್ ತಗೊಂಡು ಹೋದರೆ ಒಬ್ಬರಿಗೆ ಒಂದು 25-30 ರೂಪಾಯಿ ಒಳಗಡೆ ಬಸ್ ಅವರು 1/2 ಗಂಟೆ ಒಳಗಡೆ ನಿಮಗೆ ಅಮ್ಯೂಸ್ಮೆಂಟ್ ಪಾರ್ಕ್ ರೀಚ್ ಮಾಡಿಸ್ತಾರೆ. ನಾವು ಹೋಗಿರೋ ದಿನ May 1st, ಅಂದರೆ ಗೌರ್ಮೆಂಟ್ ಹಾಲಿಡೇ. ಸೊ ಹಾಗಾಗಿ ವಿಸ್ಮಯ ವಾಟರ್ ಪಾರ್ಕ್ ಫುಲ್ ಕ್ರೌಡೆಡ್ ಆಗಿತ್ತು. ವಿಸ್ಮಯ ಪಾರ್ಕ್ ಒಳಗಡೆ ಹೋಗೋದಕ್ಕೆ ಟಿಕೆಟ್ ಪ್ರೈಸ್ ಈ ಥರ ಇದೆ. ದೊಡ್ಡವರಿಗೆ 690 ರೂಪಾಯಿ, ಮಕ್ಕಳಿಗೆ 550 ರೂಪಾಯಿ, ಹಾಗೂ ಸೀನಿಯರ್ ಸಿಟಿಸನ್ಸ್ ಅವರಿಗೆ 370 ರೂಪಾಯಿ. ಹಾಗೋ ಹೀಗೋ ಆ ರಶ್ ಮಧ್ಯದಲ್ಲಿ ನಾವು ಟಿಕೆಟ್ ತಗೊಂಡು ಹಾಗೆ ವಾಟರ್ ಪಾರ್ಕ್ ಎಂಟರ್ ಆದ್ವಿ. ಒಳಗಡೆ ನಿಮಗೆ ಚೇಂಜಿಂಗ್ ರೂಮ್ ಫೆಸಿಲಿಟಿ ಇದೆ, ಹಾಗೆ 30-100 ರೂಪಾಯಿ ಒಳಗಡೆ ನಿಮಗೆ ಲಾಕರ್ ಫೆಸಿಲಿಟಿ ಕೂಡ ಸಿಗುತ್ತೆ. ಇಲ್ಲಿ ಒಳಗಡೆ ಊಟ ಹಾಗೂ ತಿಂಡಿ ವ್ಯವಸ್ಥೆ ಅಷ್ಟೊಂದೇನು ಚೆನ್ನಾಗಿಲ್ಲ. ನಮಗೆ ಕೆಲವು ಸಣ್ಣ ಪುಟ್ಟ ಸ್ನ್ಯಾಕ್ಸ್ ಅಂಗಡಿಗಳು ಸಿಗುತ್ತವೆ, ಅದು ಪರವಾಗಿಲ್ಲ. ಆದರೆ ಮಧ್ಯಾಹ್ನದ ಊಟ ಅಂತ ಏನಿದೆ ಅದು ಅಷ್ಟೊಂದು ಚೆನ್ನಾಗಿ ನಿಮಗೆ ಒಳಗಡೆ ಸಿಗುವುದಿಲ್ಲ. ಇನ್ನು ಮುಂದೆ ಈ ವಿಡಿಯೋದಲ್ಲಿ ನಾವು ಯಾವ ಥರ ಗಮ್ಮತ್ತು ಮಾಡಿದ್ದೀವಿ ವಿಸ್ಮಯ ವಾಟರ್ ಪಾರ್ಕಲ್ಲಿ ಅಂತ ತೋರಿಸ್ತೀನಿ. ಸೊ ನೋಡಿ, ಎಂಜಾಯ್ ಮಾಡಿ.
ಎಕ್ಸ್ಪೀರಿಯನ್ಸ್ ಓಕೆ. ಒಂದಂತ ಹೇಳಿದ್ರೆ ಸ್ವಲ್ಪ ಲಾಂಗ್ ಜರ್ನಿ ಆಗ್ತದೆ ಇಲ್ಲಿ ಇಲ್ಲಿವರೆಗೂ. ಮತ್ತೆ ಎರಡನೇದಾಗಿ ಬಿಟ್ಟು ಇಷ್ಟು ದೂರ ಬಂದು ಮತ್ತೆ ಆಟೋ ಮಾಡಿ ಮತ್ತೆ ಬಸ್ಸಲ್ಲಿ ಮತ್ತೆ ಟ್ರೈನಲ್ಲಿ ಹೋಗುದಂತ ಹೇಳಿದ್ರೆ ಸ್ವಲ್ಪ ಸುಸ್ತು ಅಷ್ಟೇ. ಯಾಕಂದ್ರೆ ಅಲ್ಲಿ ಆಲ್ರೆಡಿ ನೀರಲ್ಲಿ ಆಟ ಆಡಿರ್ತೀವಿ ನಾವು, ಸ್ವಲ್ಪ ಸುಸ್ತಾಗ್ತದೆ ಅಷ್ಟೇ. ಮತ್ತೆ ಎರಡನೇದಾಗಿ ವಿಸ್ಮಯ ತುಂಬ ಡೆವಲಪ್ ಮಾಡ್ಬೇಕಾಗಿದೆ, ತುಂಬ ಅಂತ ಹೇಳಿದ್ರೆ ತುಂಬ ಡೆವಲಪ್. ಯಾಕಂದ್ರೆ ಮಂಗಳೂರಿಂದ ಇಲ್ಲಿ ಬಂದು ಒಂದು ಮೂರ್ ನಾಲ್ಕು ಗೇಮ್ ಮಾಡೋದು ಅಂತ ಹೇಳಿದ್ರೆ ವರ್ತ್ ಅಂತ ಅನ್ಸೋದಿಲ್ಲ. ಬಟ್ ಓಕೆ, ಎಂಜಾಯ್ ದ ಡೇ. ಗುಡ್ ಎಕ್ಸ್ಪೀರಿಯನ್ಸ್, ಗುಡ್ ಎಕ್ಸ್ಪೀರಿಯನ್ಸ್, ಗುಡ್. ಅಲ್ಲ, ಮಂಗಳೂರಲ್ಲಿ ಫುಲ್ ಶೆಕೆ, ಸ್ವಲ್ಪ ಇಲ್ಲಿ ವಾಟರ್ ಪಾರ್ಕ್ ಬಂದು ಫುಲ್ ಚಿಲ್ ಮಾಡುವಂತ ಇದು ಪ್ಲಾನ್ ಮಾಡಿದ್ರೆ. ಇಲ್ಲಿ ಇವತ್ತು ರಜೆ ಬೇರೆ, ಮೇ ಫಸ್ಟು, ಸೊ ಲೇಬರ್ ಡೇ ರಜೆ ಆಗಿದ್ದರಿಂದ ಫುಲ್ ಜನ ಅಂದರೆ ಕಾಲಿಡಲಿಕ್ಕೆ ಜಾಗ ಇಲ್ಲ. ಒಂದೊಂದು ರೈಡಿಗೆ ಆಲ್ಮೋಸ್ಟ್ ಅರ್ಧ ಗಂಟೆ ವೇಟ್ ಮಾಡಬೇಕು, ಅಷ್ಟೊಂದು ಜನ ಇದ್ದರು ಇವತ್ತು. ಒಳ್ಳೆ ಎಕ್ಸ್ಪೀರಿಯೆನ್ಸು ಓವರಾಲ್. ಸ್ವಲ್ಪ ಟಯರ್ಡ್ ಆಯಿತು ಮಾತ್ರ, ಬಿಕಾಸ್ ಫಸ್ಟ್ ಆಫ್ ಆಲ್ ಬಿಸಿಲು ತುಂಬ ಇತ್ತು, ಆಮೇಲೆ ಜನ ಅಂತೂ ತುಂಬಾ ಇದ್ದರು, ಸರಿ ಸ್ವಲ್ಪ ಕಷ್ಟ ಆಯಿತು. ಅದರಿಂದ ಇಟ್ ವಾಸ್ ಫನ್, ವಾಟರ್ ರೈಡ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು, ಸೊ ಇಟ್ ವಾಸ್ ಗುಡ್. ಹಾಗೆ ಎಲ್ಲ ಮುಗಿಸ್ಬಿಟ್ಟು ಇವಾಗ ಟೀ ಎಲ್ಲ ಕುಡಿದು ಹಾಗೆ ಇಲ್ಲಿ ಕಣ್ಣಾಪುರಂ ರೈಲ್ವೆ ಸ್ಟೇಷನಲ್ಲಿ ಈಗ ಟ್ರೈನಿಗೆ ವೇಟ್ ಮಾಡ್ತಾ ಇದ್ದೀವಿ ಮಂಗ್ಳೂರು ವಾಪಸ್ ಹೋಗಲಿಕ್ಕೆ. ಸೊ ಇಟ್ ವಿಲ್ ಬಿ ಅ ಸ್ಮಾಲ್ ವಿಡಿಯೋ, ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ದಯವಿಟ್ಟು ಇಷ್ಟ ಆದರೆ ವಿಡಿಯೋನ ಖಂಡಿತ ಲೈಕ್ ಮಾಡಿ. ಹಾಗೆ ನಿಮ್ಮ ನೀವು ಈ ಕಡೆ ಅಥವಾ ಇದು ವಾಟರ್ ಪಾರ್ಕಿಗೆ ಬಂದಿದ್ದರೆ ನೀವು ಖಂಡಿತ ಅದನ್ನು ನಿಮ್ಮ ಎಕ್ಸ್ಪೀರಿಯೆನ್ಸ್ ಬಗ್ಗೆ ಇಲ್ಲಿ ವಿಡಿಯೋದಲ್ಲಿ ಕಮೆಂಟ್ ಮಾಡಿ. ಅಷ್ಟೇ ಅಲ್ಲ, ಚಾನಲ್ಗೆ ಹೊಸಬರಾದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.